ಹಲೋ. ಹಾಯ್ ಡಾರ್ಲಿಂಗ್, ನಿನ್ನ ನೋಡಬೇಕು ಅನಿಸ್ತಾ ಇದೆ. ನಿನ್ನ ಮನೆಗೆ ಬರಲಾ ನಾನು? ಬೇಡ ಕಣು. ಏಯ್, ಒಂದೇ ಒಂದ್ಸಲ ಕಣೆ. ಬೇಡ, ಬರಬೇಡ ಕಣು. ಒಂದ್ಸಲ ಬಂದು ಹೋಗ್ತೀನಿ ಕಣೆ. ಹೇಳಿದ್ರೆ ಕೇಳು. ಏಯ್, ನಾನು ಹೇಳೋದ್ನ ಕೇಳು. ಅದಿರ್ಲಿ, ನಿಮ್ ಗಂಡ ಯಾವಾಗ ಬರ್ತಾನೆ? ಅವ್ರು ಬರಕ್ಕೆ 2 ದಿನ ಆಗತ್ತೆ ಅಂತ ಫೋನ್ ಮಾಡಿ ಹೇಳಿದ್ರು. ಮತ್ತೆ ಏನು, ನಾನು ಬರ್ತೀನಿ, ಜಾಲಿಯಾಗಿರ್ಬೋದು. ಆಯ್ತು, ಓಕೆ. ಏನಪ್ಪ ಇದು, ಈಗ ತಾನೇ ಫೋನ್ ಮಾಡಿ ಕಟ್ ಮಾಡಿದ, ಅಷ್ಟರಲ್ಲೇ ಬಂದ್ಬಿಟ. ಒಂದ್ ವೇಳೆ ಮನೆ ಹತ್ರ ಇದ್ಕೊಂಡೇ ಫೋನ್ ಮಾಡಿದ್ನ? ಏನ್ ಸುರೇಶ್, ಹೇಳ್ದೆ ಮಾಡ್ದೆ ಬಂದ್ಬಿಟ್ಟಿದ್ಯಾ? ಇಲ್ಲಿ ಹತ್ರ ಒಂದು ಚಿಕ್ಕ ಕೆಲ್ಸದ ಮೇಲೆ ಬಂದೆ, ಹಾಗೆ ನಿನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಸರಿ ಸರಿ, ಒಳಗ್ ಬಾ ಬಾ, ಒಳಗೋಗ್ ಮಾತಾಡೋಣ. ಬಾ, ಬಂದ್ ಕೂತ್ಕೋ. ಮನೇಲಿ ಎಲ್ರು ಹೆಂಗಿದ್ದಾರೆ? ಹಾ, ಎಲ್ಲರೂ ಚೆನ್ನಾಗಿದ್ದಾರೆ. ಯಾರದು ಈ ಟೈಮಲ್ಲಿ ಬಂದಿದ್ದಾರೆ? ರಮೇಶ್ ಆಗಿರತ್ತಾ, ಇಲ್ಲ ನನ್ನ ಗಂಡನಾಗಿರತ್ತಾ? ಸರಿ ಸರಿ, ನೀನು ಅಲ್ಲೋಗಿ ಬಚ್ಚಿಟ್ಕೋ, ನಾನು ಯಾರಂತ ನೋಡ್ತೀನಿ. ಆಯ್ತು, ಹೋಗು, ಒಳಗೋಗು. ಏನೋ ಇದು, ಈಗ ತಾನೇ ಫೋನ್ ಮಾಡಿದ್ಯಾ, ಅಷ್ಟರಲ್ಲೇ ಬಂದ್ ನಿಂತ್ಕೊಂಡ್ಬಿಟ್ಟಿದ್ಯಾ? ಯಾಕೆ ಹೊರಗೆ ನಿಂತ್ಕೋತೀಯ? ಒಳಗ್ ಬಾ, ಒಳಗ್ ಹೋಗೋಣ, ಬಾರೋ. ನೋಡಕ್ ಟಯರ್ಡ್ ಆಗಿದ್ಯಾ? ಕಾಫಿ ಕುಡಿತೀಯಾ, ಟೀ ಕುಡಿತೀಯಾ? ಏನ್ ಹೊಸ್ತಾ ಕೇಳ್ತಾ ಇದೀಯಾ? ನಾನು ಇಲ್ಲಿ ಬಂದ್ರೆ ಏನ್ ಕುಡಿತೀನಿ ಅಂತ ಗೊತ್ತಿಲ್ಲ ನಿಮಗೆ? ಗೊತ್ತು ಕಣು. ಅಯ್ಯೋ, ಒಂದ್ ವೇಳೆ ನನ್ ಗಂಡನೇ ಊರಿಂದ ತಿರ್ಗಾ ಬಂದ್ಬಿಟ್ರೋ ಏನೋ. ನೀನ್ ಆ ಮಂಚದ ಹಿಂದೆ ಹೋಗಿ ಬಚ್ಚಿಟ್ಕೋ. ಓಕೆ ಓಕೆ. ನೀನ್ ಯಾರೋ? ಅಚ್ಚಾವಳೇ, ನೀನ್ ಏನ್ರಿ? ನೀವ 2 ದಿನ ಆಗತ್ತೆ ಅಂತ ಹೇಳಿದ್ರಿ, ಸಡನ್ ಆಗಿ ಬಂದ್ ನಿಂತಿದ್ದೀರಾ? ಏನಾಯ್ತ್ರಿ? ಅಯ್ಯಯ್ಯೋ, ಸಿಕ್ಕಾಕೊಂಡೆ. ಹೇಗಿದ್ಯಾ, ಚೆನ್ನಾಗಿದ್ಯಾ? ಆ, ನನ್ಗೇನ್ ಚೆನ್ನಾಗೇ ಇದ್ದೀನಿ. ಅದಿರ್ಲಿ, ನೀವು ಬರಕ್ಕೆ 2 ದಿನ ಆಗತ್ತೆ ಅಂತ ಹೇಳ್ಬಿಟ್ಟು ಸಡನ್ ಆಗಿ ಬಂದ್ಬಿಟ್ಟಿದ್ದೀರಾ? ಹೋಗಿದ ಕೆಲ್ಸ ಬೇಗನೆ ಮುಗೀತು, ಅದಕ್ಕೆ ಬೇಗ ಬಂದೆ. ನಿನ್ ಜೊತೆಗಿಲ್ದೆ ಎಷ್ಟು ಕಷ್ಟಪಟ್ಟೆ ಗೊತ್ತಾ? ಆಯ್ತು, ನೀವು ಫಸ್ಟ್ ಫ್ರೆಶ್ ಅಪ್ ಆಗಿ, ನಾವ್ ಆಮೇಲೆ ಮಾತಾಡೋಣ. ಇಲ್ಲ ಕಣೆ, ಸ್ವಲ್ಪ ಹೊತ್ತಾದ್ರೂ ನಾವ್ ಸಂತೋಷವಾಗಿ ಮಾತಾಡೋಣ. ಏನು ಅಂದ್ರೆ, ನಾನ್ ಹೇಗ್ರಿ ನಿಮ್ ಹತ್ರ ಸಂತೋಷವಾಗಿ ಮಾತಾಡೋದು? ನೀವೇ ಹೇಳಿ, ನಮಗೆ ಎಷ್ಟು ಸಾಲ ಇದೆ ಅಂತ ನಿಮ್ಗೆ ಗೊತ್ತಾ? ನೀವೇನಂದ್ರೆ ಆಗಾಗ ಕೆಲ್ಸ ಇದೆ ಅಂತ ಊರಿಗೆ ಹೋಗ್ಬಿಡ್ತೀರಾ. 3 ತಿಂಗಳಿಂದ ಮನೆ ಬಾಡಿಗೆನೆ ಕೊಟ್ಟಿಲ್ಲ ರೀ. ಎಲ್ಲ ಅಲ್ಲಿದಾನಲ್ವಾ, ಅವನೇ ನೋಡ್ಕೊಂತಾನೆ. ಕಿರಾಣಿ ಅಂಗಡಿ ಅವನಿಗೆ 8,000 ರೂಪಾಯಿ ಕೊಡ್ಬೇಕ್ರಿ. ಎಲ್ಲ ಅವ್ನು ನೋಡ್ಕೊಂತಾನೆ ಅಂತ ಹೇಳ್ತಾ ಇದೀನಲ್ವಾ, ನೀನೇನಕ್ಕೆ ಟೆನ್ಷನ್ ಆಗ್ತೀಯ? ನೀನೇನು ಹೇಳ್ತಾ ಇರೋದು? ನನ್ನಲ್ಲ ಕಣೋ, ನನ್ನ ಹೇಳಿಲ್ಲ. ನನ್ನಲ್ಲ ಕಣೋ, ನಿನ್ನ 3,000 ರೂಪಾಯಿ ಕರೆಂಟ್ ಬಿಲ್ ಸಹ ಕಟ್ಬೇಕು ರೀ. ಎಲ್ಲಾನು ಅವ್ನು ನೋಡ್ಕೊಂತಾನೆ, ನೀನ್ ಯಾಕೆ ಚಿಂತೆ ಮಾಡ್ತೀಯಾ? ಕರೆಂಟ್ ಬಿಲ್ ನಿನಗೇನೆ? ಅಯ್ಯೋ, ನನ್ನಿಂದ ಆಗಲ್ಲ. ತರಕಾರಿ ಅವನಿಗೆ 2,000 ರೂಪಾಯಿ ಕೊಡ್ಬೇಕು ರೀ. ಏನಕ್ಕೆ ಟೆನ್ಷನ್ ತಗೊಂತೀಯ? ಎಲ್ಲ ಅವ್ನು ನೋಡ್ಕೊಂತಾನೆ ಅಂತ ಹೇಳ್ತಾ ಇದೀನಲ್ವಾ. ಕೈ ಸಿಕ್ಕಿದ್ರೆ ನಿಮ್ಮನ್ನ ಕೈ ಮಾಮಾ ಬಿಡ್ತೀನಿ. ಎಲ್ಲಿಂದ ಬಂದ್ರಿ ಕಣೋ ನೀವು?